ನೀವು ಇಷ್ಟು ಚುನಾವಣೆಗಳನ್ನ ಈ ತರ ಫೇಸ್ ಮಾಡಿ ಎಲ್ಲರೂ ಕೈ ಬಿಟ್ಟಾಗ ಕೆಲವ್ರನ್ನ ಕೈ ಹಿಡಿದು ಗೆಲ್ಸಿದ್ರಿ, ಕೆಲವ್ರು ಗಡ ಸೇರಿಸಿದ್ರಿ, ಈಗಲೂ ನಾನು ನಿಮ್ಮನ್ನು ಕುತ್ಕೊಂಡು ಗೆಲ್ಸಿರಾ ಗೆಲ್ಸಿರಾ ಅಂತ ಪ್ರಶ್ನೆ ಮಾಡಾಗಿಲ್ಲ. ಸಹಜವಾಗಿ ಒಂದ್ ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೇನೆ. ಪುಟ್ಟರಾಜ್ ಅವರಿಗೆ ಸೋತಿರ್ತಾರೆ, ಎಂ ಪಿ ಟಿಕೆಟ್ ಕೊಡ್ಬೇಕು, ದೇವೇಗೌಡರು ಕೊಡಲ್ಲ ಅಂತ. ಅವರು ತಮ್ಮಣ್ಣವ್ರ ಮಗನಿಗೆ ತೀರ್ಮಾನ ಮಾಡ್ಬಿಟ್ಟಿರ್ತಾರೆ ಸಂತೋಷ್ಗೆ. ಅವ್ರು ಯಾವುದೋ ಒಂದು ಪ್ರಾಪರ್ಟಿ ಎಲ್ಲ ಮಾಡಿ ಸಂಪನ್ಮೂಲ ರೆಡಿ ಮಾಡ್ಕೋತಾರೆ, ನಿಲ್ಲಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ತಾರೆ. ಇಲ್ಲ, ನನಗೆ ಅಮೆರಿಕ ಸ್ನೇಹಿತರು, ನಮ್ಮ ಈ ಸಂಜಯ್ ವೆಂಕಟೇಶಣ್ಣ, ನಮ್ಮ ಜಮೀರಣ್ಣ, ನಮ್ಮ ಬಾಲಣ್ಣ ಎಲ್ಲ ಎ ಐ ಪುಟ್ಟರಾಜ್ ಸಹಾಯ ಮಾಡ್ಬೇಕು. ನನಗೂ ಅವನಿಗೂ ಒಂದು ಸ್ವಲ್ಪ ಡಿಫ್ರೆನ್ಸು ಇರುತ್ತೆ, ನಾನು ಆ ಡಿಫ್ರೆನ್ಸ್ ಎಲ್ಲನೂ ಕ್ಯಾರಿ ಮಾಡಲ್ಲ. ದೇವೇಗೌಡರು ಇಲ್ಲ ಒತ್ತು ಅನ್ನೋ ಸಂದರ್ಭದಲ್ಲಿ ಒಂದೊಂದು ಆಗುತ್ತೆ. ಇವತ್ತು ಕಾಂಗ್ರೆಸ್ ನನ್ನ ನಂಬಿದೆ, ಅವತ್ತು ನನಗೆ ದೇವೇಗೌಡರು ನಾನು ನಂಬಿದೆ. ಏ, ನೀನು ಹೇಳಿದ್ರಿಗೆ ಟಿಕೆಟ್ ಕೊಡ್ತೀನಿ, ಅವನಿಗೆ ಬೇಡ, ಇವನಿಗೆ ಅಂತ ಇಲ್ಲ, ಎಲ್ಲ ಆಗಲೇಬೇಕು. ಪಿ ಫಾರಮ್ನ ಫೋನ್ ಮಾಡ್ತಾರೆ, ನೀನು ಬಂದು ತೊಗೊಳೋಗು ಅಂತ. ನಾನು ಇಲ್ಲ ಸರ್, ನಾಳೆ ಬರ್ತಾನೆ ಪುಟ್ಟರಾಜು, ಬರ್ತೀನಿ ಅಂತ. ನೋಡು, ಪಿ ಫಾರಮ್ನ ನೀನು ಬಂದು ತೊಗೊಂಡೋಗು, ನಿನಗೆ ಪುಟ್ಟರಾಜ್ ಬಂದರೆ ನಾನು ಪಿ ಫಾರಮ್ ಕೊಡಲ್ಲ. ನೀನಾರ ನಿಂತ್ಕೋ, ನಿನ್ನ ಹೆಂಡ್ತಿಗಾರ ನಿಲ್ಲಿಸು, ನಿನ್ನ ಮನೆ ಯಾವನಿಗಾರ ನಿಲ್ಲಿಸು, ನಾನು ಮನೆ ಹತ್ರ ಅವ್ನು ಕರ್ಕೊಂಬರ್ಬೇಡ ಅಂತ. ಸಾಯಂಕಾಲ ಹೋಗ್ತೀನಿ, ಪಿ ಫಾರಮ್ನ ಲಿಟ್ರಲಿ ಎಸಿತಾರೆ ನನ್ನ ಮೇಲೆ. ಅಷ್ಟು ಸಿಟ್ಟು, ನಾನು ಪುಟ್ಟರಾಜನ್ ಪ್ರಪೋಸ್ ಮಾಡಿದ್ದೆ, ಯಾವನ್ನಾರ ನಿಲ್ಸ್ಕೋಬೋದು, ಬಿ ಫಾರಮ್ ತೊಗೊಂಡು ಮನೇಲಿ ಇಟ್ಕೊತೀನಿ, ಬೆಳಗ್ಗೆ ಎದ್ದು ಬರಕ್ಕೆ ಹೇಳ್ತೀನಿ ಅವನ್ನ. ನಾನು ಹೆಂಡ್ತೀನಿ, ನಾನು ಪೂಜೆ ಮಾಡಿಬಿಟ್ಟು ಬಿ ಫಾರಮ್ ಕೊಡ್ತೀನಿ. ಅಲ್ಲೇ ಪಕ್ಕದಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತೀನಿ, ಪೂಜೆ ಮಾಡಿಸ್ಬಿಟ್ಟು ದೇವೇಗೌಡ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ. ದೇವೇಗೌಡ್ರು ಮಕ ಕೊಟ್ಟು ಮಾತಾಡಲ್ಲ ಅವನು. ಅವರಂತಾರೆ, ಇವನು ಯಾವನು ಅಂತಾನೆ, ಪಪ್ಪ ನಮ್ಮ ಪುಟ್ಟರಾಜಣ್ಣ ಏನು ಮಾಡಲಿಲ್ಲಲು, ಒಬ್ಬೊಬ್ಬರು ನಾವು ಅನುಭವಿಸಿಲ್ಲ, ಒಬ್ಬೊಬ್ಬರು ನಾವು ಅನುಭವಿಸಿಲ್ಲ. ಶಿವಕುಮಾರ್ ರಾಜಕಾರಣ ಒಂದ್ಸಲ ಸಾಕು ಅನಿಸ್ಬಿಡುತ್ತೆ. ಯಾಕೆ ನಾನು ಸ್ವಾಮೀಜಿಯವ್ರ ಹತ್ರ ಸುಮಾರು ಸಲ ನಾನು ನಿವೃತ್ತಿ ಘೋಷಣೆ ಮಾಡ್ಬಿಡ್ತೀನಿ ಸರ್, ಅದು ಆಗಲ್ಲ ಸರ್. ನಾವು ತುಂಬ ಕೆಟ್ಟ ಮನಸ್ಸಿಲ್ಲ, ಬಟ್ ಈ ಥರದ್ದೆಲ್ಲ ಇಷ್ಟು ದಿವಸ ಅಂತ ತಡ್ಕೊಳಕಾಗುತ್ತೆ? ನಾನೇನು ದೇವೇಗೌಡ್ರ ಅಥವಾ ನಾನೇನು ದೊಡ್ಡ ಇಂಟರ್ನ್ಯಾಷನಲ್ ಲೀಡ್ರಾ? ನನಗೇನು ಸಾಕು ಅನಿಸ್ಬಿಡುತ್ತೆ. ಬಟ್ ಜನ ಜಿಲ್ಲೆಯಲ್ಲಿ ನಾನು ಸೋತಾಗ ನನಗಿಂತ ಜಾಸ್ತಿ ಕಣ್ಣೀರು ಹಾಕಿದೆ. ತುಂಬ ಕೆಟ್ಟದಾಗಿ 5 ವರ್ಷ ನಡ್ಕೊಂಡಿದ್ದಾನೆ. ಅಪೋಸಿಷನ್ ನಡ್ಸ್ಕೊಂಡಾಗ ನನ್ನ ಜೊತೆ ಕಷ್ಟದಲ್ಲಿ ನಿಂತವ್ರೆ, ಪಾರ್ಟಿ ನನ್ನ ಜೊತೆ ನಿಂತಿದೆ. ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರು, ಪರಮೇಶು, ಅವತ್ತಿದ್ದಂಥ ದಿನೇಶ್ ಗುಂಡೂರಾವ್ ಅಧ್ಯಕ್ಷರು, ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನನ್ನ ಜೊತೆ ನಿಂತಿದ್ದಾರೆ. ಸೊ ಕೇಂದ್ರದಲ್ಲಿ ವೇಣುಗೋಪಾಲ್ ನನ್ನ ಜೊತೆ ನಿಂತಿದ್ದಾರೆ. ಹಾಗಾಗಿ ನಾನು ದಿನೇಶ್ ಒಮ್ಮೊಂದು ಸುಮಲತಾ ಅವ್ರದ್ದು ಇಂಡಿಪೆಂಡೆಂಟಾಗಿ ಗೆಲ್ತಾರೆ, ಅದಾದಮೇಲೆ ನನಗೆ ಇನ್ನೊಂದು ಸವಾಲು ಬರುತ್ತೆ ದಿನೇಶ್ ಗುಡಿಯವರು. ಅವತ್ತು ನನಗೆ 1200 ಓಟ್ ಇದೆ, 2700-800 ಓಟು ಜೆ ಡಿ ಎಸ್ಗಿದೆ, 400-500 ಓಟು ಬಿ ಜೆ ಪಿಗಿದೆ, ಥರ್ಡ್ ಪ್ಲೇಸ್ ಅಂತಾರೆ ಜೆ ಡಿ ಎಸ್ನವರು. ಯಾರು ಕ್ಯಾಂಡಿಡೇಟ್ ಆಗಿ ಮುಂದೆ ಬರೋದು ಕಟ್ಟಾಗುತ್ತೆ, ಆದರೆ ರಾಮಕೃಷ್ಣ ತಯಾರು ಮಾಡ್ತೀನಿ, ಆಮೇಲೆ ದಿನೇಶ್ ಗುಳಿಗೋಡು ಬರ್ತಾನೆ. ಸೊ ದಿನೇಶ್ ಗುಳಿಗೋಡನ್ನ ನಾವೆಲ್ಲ ಮಾಜಿ ಶಾಸಕರು ನಾರಾಯಣ ಸ್ವಾಮಿ ನಾವೆಲ್ಲ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ಬಾಬು ಎಲ್ಲ ನಿಲ್ಲಿಸಿದ್ರೆ ಇವ್ರು ಯಾರಿಗೂ ಗೆಲ್ತಾರೇನೋ ಕಾನ್ಫಿಡೆನ್ಸ್ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಒಂದು ಪ್ರಯತ್ನ ಮಾಡಿ ಅಂತಾರೆ. ನಾನು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ, ಮೈಸೂರಲ್ಲಿ ಮೆಟ್ರೋಫುಲ್ ಹೋಟ್ಲಲ್ಲಿ ರೂಮ್ ಮಾಡ್ಕೊಂಡಿರ್ತೀನಿ ಒಂದು ವಾರ. ನಾನು ಯಾರ್ಯಾರ ಜೊತೆ ಮಾತಾಡಿದೆ, ಯಾವ್ಯಾವ ರೀತಿ ಪ್ರಯತ್ನ ಮಾಡಿದೆ, ಯಾರಿಗೂ ಗೊತ್ತಿಲ್ಲ ನಂಗೆ ಗೆಲ್ತಾರೆ ಅಂತ. ಪಾಪ ದಿನೇಶ್ ಗುಡಿಗೌಡ ನಾನು ಹೇಳೋದೆಲ್ಲ ಅಟೆಂಡ್ ಮಾಡಿದೆ, ಕೊನೆಗೆ ರಿಸಲ್ಟ್ ಬರುತ್ತೆ, ಆಶ್ಚರ್ಯ ಆಗುತ್ತೆ, ಎಲ್ಲರೂ ಅಭಿನಂದನೆ ಸಲ್ಲಿಸ್ತಾರೆ, ಖುಷಿ ಆಗುತ್ತೆ. ಅದಾದಮೇಲೆ ಮಧು ಮಾದೇಗೌಡರು ಎಲೆಕ್ಷನ್ ಬರುತ್ತೆ, ಮೈಸೂರಲ್ಲಿ ಕ್ಯಾಂಡಿಡೇಟ್ ಮಾಡಬೇಕು ಅಂತಾರೆ ಸಿದ್ದರಾಮಯ್ಯನವರು. 2-3 ದಶಕ ಕಾಂಗ್ರೆಸ್ ಗೆದ್ದ ಇತಿಹಾಸನೇ ಇರಲಿಲ್ಲ. ಇತಿಹಾಸ ಮಧುಸೂದನ್ ಶ್ರೀಕಂಠೇಗೌಡರು ಇದು ಅಷ್ಟೇ ಲೋಕಲ್ ಬಾಡಿನೂ, ಎಸ್ಪೆಷಲಿ ಸಿದ್ದರಾಮಯ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಎಸ್ ಎಂ ಶಂಕರ್ ಬಿಟ್ಟರೆ ಇನ್ನು ಈ ಲೋಕಲ್ ಬಾಡಿ ಫಾರಂ ಮಾತ್ರವಿಂದ ಕಾಂಗ್ರೆಸ್ ಇಲ್ಲ, ಲೋಕಲ್ ಬಾಡಿ ಫಾರಂ ಮಾತ್ರವಿಂದ ಕಾಂಗ್ರೆಸ್ ಗೆದ್ದಿಲ್ಲ, ಗೆಲ್ಲಿಸ್ತೀವಿ. ಮಧು ಮಾದೇಗೌಡರಿಗೆ ಟಿಕೆಟ್ ಕೊಡಬೇಕು ಅಂತ ನಾನು ನಾರಾಯಣ ಸ್ವಾಮಿ ನಮ್ಮ XMLAಗಳು ಹೋಗ್ತೀವಿ. ಸಿದ್ದರಾಮಯ್ಯ ಇಲ್ಲಪ್ಪ, ವೆಂಕಟೇಶ್ ನಮ್ಮ ಧ್ರುವನಾರಾಯಣ ಮತ್ತು ನಮ್ಮ ಮಾದೇಗೌಡ ಎಲ್ಲ ಮೈಸೂರೆಲ್ಲ ಬನ್ನೂರು MLA ಕೃಷ್ಣಪ್ಪನವರ ಮಗನಿಗೆ ಮಾತು ಕೊಟ್ಬಿಟ್ಟಿದ್ದಾರೆ, ಏ ಗೆಲ್ಲಕ್ಕಾಗಲ್ಲ ನೀವು ಸುಮ್ಮನಿರಪ್ಪ, ಏನೋ ಅವನು ಆಗಲಿ ಅಂತ ನೋಡಿದ್ವಿ. ಇಲ್ಲ ಸರ್ ಗೆಲ್ತು, ಏ ತಮಾಷೆ ಆಗ್ತೀಯ ತಿರುವರಾಯ ಸ್ವಾಮಿ ಅಂತಾರವರು. ಇಲ್ಲ ಬಿಡಿ ಸರ್, ನಿಮ್ಗೆ ಯಾಕೆ ನನ್ನ ಮೇಲೆ ನೆಮ್ಮಕೆ ಹೇಳಿ ಸರ್. ಪಾಪ ಅವತ್ತು ಸಾಥ್ ಕೊಟ್ಟ ನಾರಾಯಣ ಸ್ವಾಮಿ ಸೀರಿಯಸ್ ಆಗಿ, ಇಲ್ಲ ಸರ್ ನಾವು ಹೋರಾಟ ಮಾಡ್ತಿದ್ದೀವಿ. ಸರಿ ಆಯಿತು ಅಂತ ಹೇಳಿ ಒಂದು ಮಟ್ಟಕ್ಕೆ ಒಪ್ಪಿಸ್ತು, ಟಿಕೆಟ್ ಕೊಡ್ತಾರೆ, ಬಟ್ ದುಡ್ಡು ಕಟ್ಕೊಳಲ್ಲ, ಆಗಲ್ಲ ಅವ್ನು ಕೇಳಿ.
ನಿಮ್ಗೆ ಯಾಕೆ ಸರ್ ನನ್ನ ಮೇಲೆ ನೆನಪು ಹೇಳಿ ಸರ್? ಹಿಂದೆ ಜನತಾ ದಳ ಬಿ ಜೆ ಪಿ ಗೆಲ್ತಿದ್ದೆಲ್ಲ 500 ಓಟು 600 ಓಟು 1000 ಓಟೆ, ನಾವು 23,000 ಓಟೆ ಗೆಲ್ತೀವಿ. 4 ಜಿಲ್ಲೆನ ನಮ್ಮ ಜಿಲ್ಲೆ ಥರನೇ ಒಟ್ಟಾಗಿ ಮಾಡಿಸ್ತೀವಿ. ಮಧುಮಾದೇಗೌಡನು ಸಹ ಗಟ್ಟಿಯಾಗಿ ಚುನಾವಣೆ ಪ್ಲ್ಯಾನ್ ಮಾಡ್ತಾರೆ. ಎಲ್ರಿಗೂ ಆಶ್ಚರ್ಯ, ಮಧುಮಾದೇಗೌಡಗಿದ್ದ ಯಾವತ್ತೂ ಗ್ರ್ಯಾಜುಯೇಟ್ ಕಾನ್ಫರೆನ್ಸಿಗೆ ಗೆದ್ದಿಲ್ಲ ಅಂತ. ಸೊ ಅದಾದಮೇಲೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ನಮ್ಮ ಸುರ್ಜೇವಾಲ ಅವರು, ಸಿದ್ದರಾಮಯ್ಯನವರು, ಅವ್ರನ್ನ ಸೇರಿಸ್ಕೊಳ್ಳಿ, ಇವ್ರನ್ನ ಸೇರಿಸ್ಕೊಳ್ಳಿ, ಏನು ಮಾಡ್ತೀರಾ, ನಿಮ್ಮ ಕೈಯಲ್ಲಿ ಒಂದು ಗೆಲ್ಲಕ್ಕಾಗಲ್ಲ, ಎರಡೂ ಗೆಲ್ಲಕ್ಕಾಗಲ್ಲ. ಒಂದ್ಸಲ ಚಾಲೆಂಜ್ ಮಾಡ್ತಾರೆ ನಮ್ಮ ಸುರ್ಜೇವಾಲವರು. ಎಷ್ಟು ಸೀಟ್ ಗೆಲ್ತಾರೆ? 8 ಸೀಟ್ ಗೆಲ್ಬೇಕು ಸರ್, ಮಿನಿಮಮ್ 5. ಆಯ್ತು, ಮಿನಿಮಮ್ 5 ಗೆದ್ರೆ ನಿಮ್ಗೆ 2 ಮಂತ್ರಿ ಕೊಡ್ತೀವಿ ಮಂಡ್ಯ ಜಿಲ್ಲೆಗೆ, ವಿತೌಟ್ ಎನಿ ಡಿಮ್ಯಾಂಡ್, ವಿತೌಟ್ ಎನಿ ರಿಕ್ವೆಸ್ಟ್. ಐ ವಿಲ್ ಕ್ಲಿಯರ್ ಟು ಕೋರ್ಟ್ ಬಲಿ ಟು ಮಿನಿಸ್ಟರ್ ಸಿ. ಆಯ್ತು, ಯಾರು ಗೊತ್ತಿಲ್ಲ, ಮಾಡ್ತೀವಿ, ಏನೇನೋ ಹೋರಾಟ ಮಾಡ್ತೀವಿ, ಸ್ಟ್ರಾಟಜಿ ಮಾಡ್ತೀವಿ, ಜನರ ಹತ್ರ ಹೋಗ್ತೀವಿ. ಇದೆಲ್ಲ ಕ್ರೆಡಿಟ್ ಮಂಡ್ಯ ಜಿಲ್ಲೆ ಜನಕ್ಕೆ. ನಂದೇನು ಬೆಳಕಾಳು, ನಾನೇನೋ ಕೈ ಮುಗಿತೀನಿ, ನಾನು ನನ್ನ ಕಷ್ಟ ಹೇಳ್ಕೊತೀನಿ, ನಾನು ಅವ್ರ ಮುಂದೆ ನಾನು ಅಳದು ತೋರಿಸ್ಕೊತೀನಿ. ಬಟ್ ತೀರ್ಮಾನ ತಗೊಳ್ಳೋ ಪ್ರಭುಗಳು ಅವರೇ ಅಲ್ಲ ಮಂಡ್ಯದವರು.